ಹೇಳಿದ್ರು ಸತ್ತ ಸ್ವರ್ಗ ನೋಡ್ತೀವಿ ಅಂತ. ನಾವು ಇಲ್ಲೇ ಸ್ವರ್ಗ ನೋಡ್ತಾ ಇದ್ದೀವಿ. ಈ ಗಾಡಿ ಸ್ಪೀಡ್ ಜಾಸ್ತಿ ಆಗ್ತಾ ಇದೆ ಹೊರತು ಕಡಿಮೆ ಅಂತೂ ಆಗ್ತಾ ಇಲ್ಲ. ಇಲ್ಲಿ ನೋಡಿ ಒಂದು 70-80 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಬೀಸ್ತಾ ಇದೆ ಇಲ್ಲಿ ಪೀಕ್ ಅಲ್ಲಿ. ಈ ವಿಡಿಯೋ ಸ್ಕಿಪ್ ಮಾಡಬೇಡಿ, ಫುಲ್ ನೋಡಿ. ಈ ವಿಡಿಯೋ ಫುಲ್ ನೋಡಿ, ನಿಮ್ಗೆ ಸ್ವರ್ಗ ಸ್ವರ್ಗ ತೋರಿಸ್ತೀನಿ. ಆ ತರ ಇದೆ ವೆದರ್ ಮಾತ್ರ. ಯಾವ ತರ ಇದೆ ಅಂದ್ರೆ ಇಲ್ಲಿ ನೋಡ್ರಿ ನೋಡ್ರಿ, ಎಲ್ಲಿ ನೋಡಿದ್ರು ಮಂಜು, ಎಲ್ಲಿ ನೋಡಿದ್ರು ಸ್ನೋ ಬೀಳ್ತಾನೆ ಇದೆ ಬೀಳ್ತಾನೆ ಇದೆ. ಜೀವನದಲ್ಲಿ ಏನಿಲ್ಲ, ಇಲ್ಲಿ ಬರ್ಲೇಬೇಕಲ್ಲ, ಬರ್ಲೇಬೇಕು ನೋಡ್ರಿ. ಸೂಪರ್ ಆಗಿದೆ ಸ್ವರ್ಗ. ಬರ್ರಿ ಎಲ್ಲರೂ, ಮಾನ್ಸೂನ್ ಅಲ್ಲಿ ಬನ್ರಿ ನೋಡ್ರಿ ಸ್ವರ್ಗನ ನೀವು ನೋಡಿ. ಎಲ್ಲರೂ ಮಳೆ ಅನ್ನೋದನ್ನು ಕೂಡ ಲೆಕ್ಕಿಸ್ತಾ ಈ ವೆದರ್ನ ಎಂಜಾಯ್ ಮಾಡ್ತಾ ಇದ್ದಾರೆ. ಓ ಪ್ರೇಮ ಕಾಶ್ಮೀರ, ಕರ್ನಾಟಕದ ಹೈಯೆಸ್ಟ್ ಪೀಕ್ ಇರುವಂತಹ ಬೆಟ್ಟ ಇದು. ಹಾನು ಹಲೋ, ಹಾಯ್ ಹಾಯ್. ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ, ಎಲ್ರಿಗೂ ಜೋಸು ಜೋಸು, ಫುಲ್ ಜೋಸ್ ಅಲ್ಲಿ ಇದ್ದಾರೆ ಎಲ್ರು. ಎಲ್ಲೋ ಎಲ್ಲ ಪ್ರೀತಿಯ ಕನ್ನಡಿಗರಿಗೂ ನಮಸ್ಕಾರ. ಇವಾಗ ನಾವು ಎಲ್ಲಿದೀವಪ್ಪ ಅಂತ ಹೇಳಿದ್ರೆ, ಕರ್ನಾಟಕದ ಅತಿ ಎತ್ತರವಾದ ಬೆಟ್ಟ ಮುಳ್ಳಯ್ಯನಗಿರಿಗೆ ಬಂದಿದ್ದೀವಿ. ಎಲ್ಲರೂ ಇಲ್ಲಿಗೆ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಬರ್ತಾರೆ. ಆವಾಗ ಚಳಿಗಾಲ ಇರುತ್ತೆ, ಅಥವಾ ಕೆಲವರು ಬೇಸಿಗೆಗಾಲದಲ್ಲಿ ಬರ್ತಾರೆ. ಇವಾಗ ನಾವು ಮಾನ್ಸೂನಲ್ಲಿ ಬಂದಿದ್ದೀವಿ ಅಂದರೆ ಮಳೆಗಾಲ. ಎಲ್ಲಿ ನೋಡ್ರಿ, ಎಲ್ಲಿ ನೋಡು, ನೈಟೆಲ್ಲ ಫುಲ್ ಮಳೆ. ಇವಾಗ ಬೆಳಿಗ್ಗೆ ಎದ್ದಿದ ತಕ್ಷಣ ನೋಡಿ ಈ ಥರ ವ್ಯೂ ಸಿಗುತ್ತೆ. ಎಲ್ಲಿ ನೋಡಿದ್ರು ಮಂಜು 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 ಮಂಜು, ಸ್ನೋ ಬೀಳ್ತಾನೆ ಇರುತ್ತೆ. ಅದನ್ನು ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ. ಸ್ವರ್ಗನ ನಾವು ಇಲ್ಲೇ ನೋಡ್ತಿದ್ದೀವಿ ಅಂತ ಅನ್ನೋ ಫೀಲ್ ನಮಗಾಗುತ್ತೆ. ಇಲ್ಲಿ ನೋಡ್ರಿ ಯಾವ ಥರ ಕಾಣಿಸ್ತಾ ಇದೆ. ಫಸ್ಟು ಎಂಟ್ರೆನ್ಸ್ ಅಲ್ಲಿ ಈ ಶಿವನ್ ಟೆಂಪಲ್ ಕಾಣಿಸುತ್ತೆ. ಇಲ್ಲಿಂದ ನಾವು 3 ಕಿಲೋಮೀಟರ್ ಟ್ರಕ್ ಮಾಡಿಕೊಂಡು ಮೇಲ್ಗಡೆ ಪೀಕ್ಗೆ ಹೋಗ್ಬೇಕು. ಇದು ಇನ್ನೂ ಪೀಕ್ ಅಲ್ಲ, ಇನ್ನು ಪೀಕು ಮೇಲ್ಗಡೆ ಇನ್ನೂ 3 ಕಿಲೋಮೀಟರ್ ಇದೆ, ಅಲ್ಲಿಗೆ ಹೋಗ್ಬೇಕು. ಈ ವೆದರ್ ನೋಡ್ಬೇಕಂದ್ರೆ ನೀವು ಬೆಳಿಗ್ಗೆ 6-7 ಗಂಟೆಗೆ ಇಲ್ಲಿ ಬಂದಿದ್ರೆ ಮಾತ್ರ ಈ ಒಂದು ವೆದರ್ನ ನೋಡೋಕ್ಕೆ ಸಾಧ್ಯ. 10 ಮೀಟರ್ ದೂರ ಹೋದ್ರೆ ಯಾರು ಅನ್ನೋದೇ ಗೊತ್ತಾಗಲ್ಲ, ಅಷ್ಟೊಂದು ಮಂಜು ಬೀಳ್ತಾ ಇದೆ ಇಲ್ಲಿ. ಏ ನೋ ನೋ ನೋ, ಲಾಸ್ಟಿಗೆ ಬರ್ತಾರಲ್ಲ ಅವ್ರು ಕೇಳೋ, ಅಲ್ಲಿ ಬನ್ನಿ ಬನ್ನಿ ಬೇಗ ಬನ್ನಿ. ಇಲ್ಲಿಂದ 3 ಕಿಲೋಮೀಟರ್ ಟ್ರಕ್ ಮಾಡ್ಕೊಂಡು ಹೋದ್ರೆ ನಮ್ಗೆ ಮುಳ್ಳಯ್ಯನಗಿರಿ ಪೀಕ್ ಹೋಗ್ತೀವಿ. ಕರ್ನಾಟಕದ ಹೈಯೆಸ್ಟ್ ಪೀಕ್ ಇರುವಂತ ಬೆಟ್ಟ ಅದು. ನಾವು 4-ವೀಲರ್ ಅಲ್ಲಿ ಬಂದ್ರೆ ಫಸ್ಟ್ ತೋರಿಸ್ತಲ್ಲ, ಅಲ್ಲಿ ವೆಹಿಕಲ್ಸ್ ನಿಲ್ಸ್ಬಿಟ್ಟು ಇಲ್ಲಿಂದ 3 ಕಿಲೋಮೀಟರ್ ಟ್ರಕ್ಕಿಂಗ್ ಮಾಡ್ಕೊಂಡು ಹೋಗ್ಬೇಕು. ನೀವು ಓನ್ ವೆಹಿಕಲ್ ಅಥವಾ 2-ವೀಲರ್ ಅಲ್ಲಿ ಬಂದ್ರೆ ಅಟ್ ದ ಪೀಕ್ ಪೀಕ್ಗೆ ಹೋಗ್ಬೋದು. ಓನ್ ವೆಹಿಕಲ್ ಅಲ್ಲಿ ಬಂದ್ರೆ ನೀವು ಅದೊಂದು ಬೆನಿಫಿಟ್ಟು. ಇಲ್ಲ ನಾವು 4-ವೀಲರ್ ಅಲ್ಲಿ ಇಲ್ಲ TT-ಗಳಲ್ಲಿ ಬರ್ತೀವಿ ಅಂತ ಹೇಳಿದ್ರೆ, ನಾನು ಫಸ್ಟ್ ತೋರಿಸಿದ್ನಲ್ಲ ಅಲ್ಲಿ ನಿಲ್ಲಿಸ್ಬಿಟ್ಟು ಇಲ್ಲಿಂದ 3 ಕಿಲೋಮೀಟರ್ ಟ್ರಕ್ ಮಾಡ್ಕೊಂಡು ಹೋಗ್ಬೋದು. ಟ್ರಕ್ ಮಾಡ್ಕೊಂಡು ಹೋಗೋದು ಕೂಡ ಇದೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸು. ಬಟ್ ನಾನು ಸಜೆಸ್ಟ್ ಮಾಡೋದು ಏನಂತ ಹೇಳಿದ್ರೆ, ನೀವು ಓನ್ ವೆಹಿಕಲಲ್ಲಿ ಬರೋದಕ್ಕಿಂತ TT-ಗಳಲ್ಲಿ ಅಥವಾ ಮಿನಿ ಬಸ್ಗಳಲ್ಲಿ ಬಂದು ಅಲ್ಲಿ ನಿಲ್ಲಿಸ್ಬಿಟ್ಟು ಇಲ್ಲಿಂದ ಟ್ರಕ್ ಮಾಡ್ಕೊಂಡು ಹೋದ್ರೆ ತುಂಬ ಬೆಟರು. ಈ ಎಕ್ಸ್ಪೀರಿಯೆನ್ಸ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಬೇಕಂದ್ರೆ ನೀವೇ ಕೇಳ್ರಿ, ಏ ಹೇಗಿದೆ ಟ್ರಕ್ಕಿಂಗ್, ಟ್ರಕ್ಕಿಂಗ್ ಹೇಗಿದೆ? ಇಲ್ಲಿ ವೆದರ್ ನೋಡ್ತಾ ಇದ್ರೆ ನಮ್ಮನ್ನ ನಾವೇ ಕಂಟ್ರೋಲ್ ಮಾಡ್ಕೊಳ್ಳೋದು ಕಷ್ಟ, ಅಷ್ಟೊಂದು ಯಾವ ಥರ ಇದೆ ಅಂದರೆ ಹೇಳ್ಕೊಳ್ಳೋಕ್ಕೆ ಆಗಲ್ಲ. ನೀವು ಬಂದು ಇಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ಮಾತ್ರ ಗೊತ್ತಾಗೋದು ಅದು. ಫ್ರೆಂಡ್ಸ್ಗಳ ಜೊತೆ ಬನ್ನಿ, ಫ್ರೆಂಡ್ಸ್ಗಳ ಜೊತೆ ಬಂದರೆ ಮಾತ್ರ ಇಲ್ಲಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೋಗ್ಬೋದು. ನೋಡಿ ಇವಾಗ ಟೈಮ್ 7 ಗಂಟೆ ಆಗಿದೆ. ಈ ವೆದರ್ ನೋಡ್ಬೇಕಂದ್ರೆ ನೀವು ಬೆಳಿಗ್ಗೆ 6-7 ಗಂಟೆಗೆ ಇಲ್ಲಿ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಬೇಕು. ಇಲ್ಲಿ ನೋಡಿ ಎಲ್ಲಿ ನೋಡಿದ್ರು ಮಂಜು ಮಂಜು ಮಂಜು, ಮಂಜೆ ಕೌನ್ಸ್ಕೊಬಿಟ್ಟಿದೆ. ಸೊ ನಾನು ಎಲ್ಲಿ ಹೋಗ್ಬೇಕಾದ್ರೂ ಒಬ್ಬೊಬ್ಬನೇ ಹೋಗ್ತಾ ಇದ್ದೆ. ಇವಾಗ ನನ್ನ ಜೊತೆ ನನ್ನ ಫ್ರೆಂಡ್ಸ್ ಬಂದಿದ್ದಾರೆ, ಅಂದರೆ ನಾನು ವರ್ಕ್ ಮಾಡ್ತೀವಲ್ಲ, ನನ್ನ ಸಹಪಾಠಿಗಳು ಮತ್ತು ಸಹಪಾಠಿಗಳಲ್ಲ ಸಹೋದ್ಯೋಗಿಗಳು ಕೂಡ ನನ್ನ ಜೊತೆ ಬಂದಿದ್ದಾರೆ. ಎಲ್ಲರೂ ಒಂದೇ TT-ಯಲ್ಲಿ ಬಂದಿದ್ದೀವಿ. TT-ನ ಅಲ್ಲಿ ಯಾವುದೋ ನಾ
ಇಲ್ನೋಡ್ರಿ ಇಲ್ನೋಡ್ರಿ, ಎಲ್ರಿಗೂ ಜೋಸು ಜೋಸು, ಫುಲ್ ಜೋಸ್ ಅಲ್ಲಿ ಇದ್ದಾರೆ ಎಲ್ಲರೂ. ಇವರು ಇಲ್ಲೇ ಎಷ್ಟು ಜೋಸ್ ಅಲ್ಲಿ ಇರ್ಬೇಕಾದ್ರೆ ಅಟ್ಟ ಪೀಕ್ ಹೋದ್ರೆ ಇನ್ನು ಎಷ್ಟು ಜೋಸ್ ಅಲ್ಲಿ ಇರ್ಬೇಡ. ಓ ಪ್ರೇಮ ಕಾಶ್ಮೀರ, ಇದನ್ನ ನೋಡ್ತಾ ಇದ್ರೆ ಎಲ್ಲೋ ಕಾಶ್ಮೀರಿಗೆ ಬಂದ್ಬಿಟ್ಟಿದ್ದೀನಿ ಅನ್ನೋ ಫೀಲ್ ಆಗ್ತಿದೆ. ಬಟ್ ಇದು ಕಾಶ್ಮೀರ ಅಲ್ಲ ರೀ, ನಮ್ಮ ಕರ್ನಾಟಕ. ನಮ್ಮ ಕರ್ನಾಟಕದಲ್ಲಿ ಈ ತರ ಒಂದು ಪ್ಲೇಸ್ ಇದೆ ಅಂತ ಗೊತ್ತಿತ್ತು, ಬಟ್ ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಕೆಲವರು ಹೇಳ್ತಾರೆ ಎಕ್ಸ್ಪೆಕ್ಟೇಷನ್ ವರ್ಸಸ್ ರಿಯಾಲಿಟಿ ಅಂತ, ಬಟ್ ಅವ್ರ ಎಕ್ಸ್ಪೆಕ್ಟೇಷನ್ ಏನಿರುತ್ತೋ ಇಲ್ಲಿ ಬಂದಾಗ ರಿಯಾಲಿಟಿ ಆ ತರ ಇರಲ್ಲ, ಅಷ್ಟು ಚೆನ್ನಾಗಿರಲ್ಲ ಅಂತ ಕೆಲವರು ಹೇಳ್ತಾರೆ. ಬಟ್ ಏನ್ ಎಕ್ಸ್ಪೆಕ್ಟೇಷನ್ ನೀವು ಇಟ್ಕೊಂಡ್ ಬಂದಿರ್ತೀರೋ ಅದಕ್ಕೆ ಡಬಲ್ ಟ್ರಿಬಲ್ ನೀವು ಇಲ್ಲಿ ನೋಡ್ತೀರಾ. ಅಷ್ಟೊಂದು ಚೆನ್ನಾಗಿದೆ ಇಲ್ಲಿ ಪ್ರಕೃತಿ ಮಾತೆ, ಹಸಿರು ಸೀರೆ ಮುಡ್ಕ. ಪ್ರಕೃತಿ ಮಾತೆ ಹಸಿರು ಸೀರೆ ಉಟ್ಕೊಂಡು ಮುಲ್ಗಿರೋ ತರ ಇದು ಕಾಣಿಸ್ತಿದೆ. ವಾಹ್. ಸೊ ಇಲ್ಲಿ ನೋಡ್ತಾ ಇದ್ರಲ್ಲ ಈ ಕೊಡೆ ಏನಕ್ಕೆ ಅಂತ ನೀವು ಕೇಳ್ಬೋದು. ಸೊ ಚಿಕ್ಕಮಂಗ್ಳೂರ್ಗೆ ಹೋದ್ರೆ ಈ ಸೀಸನ್ ಅಲ್ಲಿ ಮಳೆ ಸಿಕ್ಕಾಪಟ್ಟೆ ಉಯ್ಯುತ್ತೆ ಅಂತ ಗೊತ್ತು. ಸೊ ಅದಕ್ಕೆ ನಾನೇ ತಯಾರಿಸಿರೋಂತ, ಅಂದ್ರೆ ಮೇಲ್ಗಡೆಯಿಂದ ಮಳೆ ಉದ್ರೆ ಕೆಳಗಡೆಗೆ ಮೊಬೈಲ್ಗೆ ಆಗ್ಬಾರ್ದು ಅನ್ನೋದಕ್ಕೋಸ್ಕರ ಮಾಡ್ಕೊಂಡಿದ್ದು ಅಷ್ಟೇನೆ. ಸೊ ಹೇಗಿದೆ ಅಂತ ಹಂಗೆ ಕಮೆಂಟ್ ಮಾಡ್ರಿ. ಇಲ್ಲಿ ನೋಡ್ರಿ 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 ಪ್ರಕೃತಿ ಮಾತೆನ ನೋಡ್ರಿ. ಮೇಲ್ ಹೋಗ್ತಾ 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 ಗಾಳಿ ಜಾಸ್ತಿ ಆಗ್ತಿದ್ದೇನೆ ಹೊರತು ಕಡಿಮೆ ಆಗ್ತಾನೆ ಇಲ್ಲ. ನಮ್ಮ ಆಪೋಸಿಟಿಗೆ ನೋಡ್ರಿ ಸ್ನೋ ಎಷ್ಟು ಗಾಳಿ ಬೀಸ್ಕೊಂಡು ಬರ್ತಾ ಇದೆ ಅಂದ್ರೆ ನಮ್ಮನ್ನೇ ತಳ್ತಾ ಇದೆ ಮುಂದಕ್ಕೆ, ಅಷ್ಟೊಂದು ಸ್ಪೀಡ್ ಆಗಿ ಬೀಸ್ತಿದೆ ಗಾಳಿ. ನಾವು ಇವಾಗ ಆಲ್ಮೋಸ್ಟ್ ಬಂದ್ಬಿಟ್ವಿ ಪೀಕ್ಗೆ, ಇನ್ನೊಂದು ಸ್ವಲ್ಪ ಇದೆ, ಇನ್ನೊಂದು 10 ಮಿನಿಟ್ಸ್. ಹಾಯ್, ಇನ್ನೊಂದು ಹಾಯ್. ಹೇಗಿದೆ ವೆದರ್? ಅವತಾರ್ ಶಿವ ಆಫೀಸಿಯಲ್ ಅಂತ. ಓಕೆ, ಥ್ಯಾಂಕ್ ಯು. ಇನ್ನೊಂದು 10 ಮಿನಿಟ್ಸ್ ಟ್ರಕ್ ಮಾಡ್ಕೊಂಡು ಹೋದ್ರೆ ನಾವು ಪೀಕಲ್ಲಿ ಇರ್ತೀವಿ. ಸೊ ಬೇಗ ಬೇಗ ಹೋಗೋಣ ಬನ್ನಿರಿ. ಇಲ್ಲಿ ಮಾತ್ರ ಹೆವಿ ಡ್ರೈವರ್ಗಳು ಇಲ್ಲೆಲ್ಲ ಓಡಿಸೋರು ಮಾತ್ರ ನೋಡ್ರಿ. ಇಲ್ಲೇ ಪಾತಾಳ, ಇಲ್ಲಿಲ್ಲೇ ಹೋಗ್ಬೇಕು. ಸೊ ಅದೊಂದು ಸ್ವಲ್ಪ ಇಲ್ಲಿ ಕಷ್ಟ. ಇಲ್ಲಿ ನೋಡಿ ಇದೇ ಲಾಸ್ಟ್ ಬಾರ್ಡರ್, ಈ ಕಡೆಗೆ ಹೋದ್ರೆ ನೋಡಿ ಪಾತಾಳ ಕೆಳಗಡೆಗೆ ಹೋಗ್ಬಿಡ್ತೀವಿ. ಅಲ್ಲಿ ಸಿಕ್ಕಾಬಟ್ಟೆ ಎಕ್ಸ್ಪೀರಿಯನ್ಸ್ ಡ್ರೈವರ್ಗಳು ಮಾತ್ರ ಇಲ್ಲಿ ಡ್ರೈವ್ ಮಾಡೋಕ್ಕೆ ಸಾಧ್ಯ. ನೋಡ್ರಿ ಎಲ್ಲರೂ ಫೋಟೋ ಶೂಟ್ ಮಾಡಿಸ್ಕೊಂಡಿದ್ದೇ ಮಾಡಿಸಿದ್ದು, ವಿಡಿಯೋ ಮಾಡಿದ್ದೇ ಮಾಡಿದ್ದು, ರೀಲ್ಸ್ ಮಾಡಿದ್ದೇ ಮಾಡಿದ್ದು. ಅಲ್ಲಿ ನೋಡಿ ಎಲ್ಲರೂ ನಿಂತ್ಕೊಂಡು ಅಲ್ಲಿ ವಿಡಿಯೋ ಶೂಟ್ ಮಾಡ್ಕೋತಾ ಇದ್ದಾರೆ. ಹಿಂದೆ ಎಲ್ಲ ಫುಲ್ ಸ್ನೋ. ಏನೊಂದು 40-50 ಕಿಲೋಮೀಟರ್ ಅಲ್ಲ, 70-80 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಬೀಸ್ತಾ ಇದೆ ಇಲ್ಲಿ ಗಾಳಿ ಸ್ನೋ. ಗಾಳಿ ನೋಡ್ರಿ ಇಲ್ಲಿ ನಮ್ಮನ್ನೇ ತಳ್ತಾ ಇದೆ ಅಷ್ಟೊಂದು ಗಾಳಿ. ವಾ ಸ್ವರ್ಗ, ವಾ ವಾ ಏನ್ರಿ ಗಾಳಿ ಗಾಳಿ ಬೀಸ್ತಾ ಇದೆ ಇಲ್ಲಿ. ವಾ ಆಗಲ್ಲ, ಎಲ್ಲರೂ ಚಳಿಗೆ ಫ್ರೀಜ್ ಆಗ್ತಾ ಇದೀವಿ, ಕೈ ಎಲ್ಲ ಫುಲ್ ಫ್ರೀಜ್ ಆಗ್ಬಿಟ್ಟಿದೆ ನೋಡಿ, ಕೈ ಹಿಂಗೆ ಅನ್ನಕ್ಕೆ ಆಗ್ತಿಲ್ಲ ಅಷ್ಟೊಂದು ಕೋಲ್ಡ್ ಇಲ್ಲಿ. ನೀವು ಟಾಪಿಗೆ ಬಂದ್ರೆ ನೋಡಿ ಇಲ್ಲಿ ಕೆಲವು ಅಂಗಡಿಗಳು ಇರ್ತವೆ. ಈ ಮಳೆ ಈ ಗಾಳಿ ಈ ಸ್ನೋಲಿ
ನಮಗೆ ಇಲ್ಲಿ ಸ್ನ್ಯಾಕ್ಸ್ ಮಾಡಿ ಕೊಡ್ತಾರೆ ಅಂದ್ರೆ ಇವರೇ ಗ್ರೇಟ್. ಗುರು ಹೇಗಿದೆ ಟ್ರಿಪ್ ಟ್ರಕ್ಕಿಂಗ್ ಜೀವನದಲ್ಲಿ ಏನಿಲ್ಲ, ಇಲ್ಲಿ ಬರ್ಲೇಬೇಕಲ್ಲ, ಬರ್ಲೇಬೇಕು. What a wonderful place. Wow. ಕೂದ್ಲು ಹೋಯ್ತಾ? ಕೂದ್ಲೇ ಹೋಯ್ತು. ಈ ವೆದರಲ್ಲಿ ಫಸ್ಟ್ ಒಂದು ಬಿಸಿ ಬಿಸಿ ಮ್ಯಾಗಿ ತಿನ್ನೋಣ. ಅಣ್ಣ ಮ್ಯಾಗಿ ಎಷ್ಟು? ಒಂದು ನೋಡ್ರಿ, ಒಂದು ಮ್ಯಾಗಿ 50 ಅಂತೆ. ಅದು ಮುಳ್ಳಯ್ಯನಗಿರಿ ಪೀಕಲ್ಲಿ ಈ ಮಳೆಯಲ್ಲಿ, ಈ ಮೋಡದಲ್ಲಿ, ಈ ಸ್ನೋ ಬೀಳ್ತಿರೋ ಈ ವೆದರಲ್ಲಿ ಮ್ಯಾಗಿ ಮಾಡಿ ಕೊಡ್ತಾರೆ ಬಿಸಿ ಬಿಸಿಯಾಗಿ ಅಂತ ಹೇಳಿದ್ರೆ ಇವರೇ ಗ್ರೇಟ್. ನೋಡ್ರಿ ನಿಜ ಯಾವ ಥರ ಇದೆ ಅಂದರೆ ವೆದರು, ನಮಗೆ ನಿಂತ್ಕೊಳ್ಳೋಕೆ ಕೂಡ ಕಷ್ಟ ಆಗ್ತಿದೆ. ಅಂಥದ್ರಲ್ಲಿ ಇವ್ರು ಹೆಂಗೆ ಮಾಡ್ತಿದ್ದಾರೋ ಏನೋ ಇವರಿಗೆ ಗೊತ್ತು. ಸೊ ಈ ವೆದರಲ್ಲಿ ಮ್ಯಾಗಿ ಮಾಡಿ ತಿಂದ್ರೇ ಒಂದು ಮಜಾ. ಸೊ ಅಣ್ಣ ಮ್ಯಾಗಿ ಮಾಡ್ತಾ ಇದ್ದಾರೆ. ಹಾನು ಹೋಗೇ ಬರುತ್ತೆ ಬಾಯಲ್ಲಿ. ನೋಡ್ರಿ ನಮ್ಮ ಮ್ಯಾಗಿ ಬಂತು, ಟೇಸ್ಟ್ ಮಾಡೋಣ ಮ್ಯಾಗಿ ಆಗಿದೆ ಅಂತ. ಮುಳ್ಳಯ್ಯನಗಿರಿ ಮ್ಯಾಗಿ ಟೇಸ್ಟ್ ಮಾಡೋಣ. ಈ ವೆದರಲ್ಲಿ ಈ ಚಳಿಗೆ ಏನು ತಿಂದರೂ ಟೇಸ್ಟಾಗೇ ಇರುತ್ತೆ. ಮ್ಯಾಗಿ ಮಾತ್ರ ಸಕ್ಕತ್ತಾಗಿದೆ. ಟೇಸ್ಟ್ ಹೇಗಿದೆ ಹೇಳು? ಟೇಸ್ಟ್ ಸೂಪರ್. ವಾವ್ ನೋಡ್ರಿ, ಅವ್ರು ಲೋಕಲ್ ಜಿಪ್ಪಲ್ಲಿ ಕರ್ಕೊಬಂದ್ರೆ ನೋಡಿ ಇಲ್ಲಿ ಲಾಸ್ಟು, ನೋಡಿ ಇಲ್ಲಿ ಇಲ್ಲಿ ತನಕ ಬರ್ಬೋದು. ಇಲ್ಲಿಂದ ಒಂದು 200 meters ಮೇಲ್ಗಡೆ ನಡ್ಕೊಂಡೋದ್ರೆ ಪೀಕ್ ಪಾಯಿಂಟ್ಗೆ ಹೋಗ್ತೀವಿ, ಅಂದರೆ ಟೆಂಪಲ್ ಇರುತ್ತಲ್ಲ ಅಲ್ಲಿಗೆ ಹೋಗ್ತೀವಿ ನಾವು. ಇವರೆಲ್ಲರೂ ನೋಡ್ಕೊಂಡು ಬರ್ತಾ ಇದ್ದಾರೆ, ನಾವು ಈವಾಗ ಹೋಗ್ತಾ ಇದ್ದೀವಿ. ಬಟ್ ಇಲ್ಲಿ ಹೊರಗಡೆ ವ್ಯೂ ಏನು ಕಾಣಿಸಲ್ಲ, ಎಲ್ಲಿ ನೋಡಿದ್ರೂ ಮಂಜು 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 ಕವನ್ಸ್ಕೊಂಡಿರುತ್ತೆ. ನೀವು ಮಂಜು ಎಕ್ಸ್ಪೀರಿಯನ್ಸ್ ಮಾಡಬೇಕಂದ್ರೆ ಈ ಸೀಸನಲ್ಲಿ ಬರ್ಬೋದು. ನೋಡ್ರಿ ಇದು ಮಳೆನೋ ಮಂಜೋ ಏನೋ ನನಗಂತೂ ಒಂದು ಗೊತ್ತಾಗ್ತಾ ಇಲ್ಲ. ಲಾಸ್ಟ್ ಈ ಒಂದು 100 meters ಇದೆ. ಸೊ ಬೇಗ ತಿನ್ನೋಣ, ಸಿಕ್ಕಾಪಟ್ಟೆ ಮಳೆ. ಕರ್ನಾಟಕದ ಹೈಯೆಸ್ಟ್ ಪೀಕ್ ಇರುವಂತಹ ಬೆಟ್ಟ ಇದು, ಅಲ್ಲಿಗೆ ನೀವು ತಿಳ್ಕೊಬೇಳಿ. ಮಾನ್ಸೂನ್ ಟೈಮಲ್ಲಿ ಈ ಥರನೇ ಇರುತ್ತೆ ವೆದರು. ಓ ಮಳೆ ಅಂದರೆ ಮಳೆ, ಸಿಕ್ಕಾಪಟ್ಟೆ ಮಳೆ. ನಮ್ಮದು ಮೊಬೈಲ್ ಎಲ್ಲ ನಿಂದು ಮಣ್ಣು ಅಲ್ಲಿ ನೋಡ್ರಿ, ಎಲ್ಲರೂ ಮಳೆಯಲ್ಲೇ ನಡ್ಕೊಂಡು ಹೋಗ್ತಾ ಇದ್ದಾರೆ, ನಾವು ಮಳೆಯಲ್ಲೇ ಹೋಗ್ತಾ ಇದ್ದೀವಿ. ಸರ್ ಹೇಗಿದೆ ಟ್ರಕ್ಕಿಂಗು? ನೋಡಿ ಎಲ್ಲರೂ ಮಳೆ ಅನ್ನೋದನ್ನು ಕೂಡ ಲೆಕ್ಕಿಸ್ತಾ ಈ ವೆದರ್ನ ಎಂಜಾಯ್ ಮಾಡ್ತಾ ಇದ್ದಾರೆ. ಪೀಕ್ ಹೋಗ್ತಾ 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 ಈ ಗಾಳಿ ಸ್ಪೀಡ್ ಜಾಸ್ತಿ ಆಗ್ತಾ ಇದೆ ಹೊರತು ಕಡಿಮೆ ಅಂತೂ ಆಗ್ತಾ ಇಲ್ಲ. ಇಲ್ಲಿ ನೋಡಿ ಒಂದು 70-80 kilometers ಸ್ಪೀಡ್ ಅಲ್ಲಿ ಬೀಸ್ತಾ ಇದೆ. ಇಲ್ಲಿ ಪೀಕಲ್ಲಿ ಸಮುದ್ರ ಮಟ್ಟದಿಂದ 1930 meters ಎತ್ತರ ಇರುವಂತಹ ಕರ್ನಾಟಕದ ಏಕೈಕ No. 1 ಅತ್ಯಂತ ಎತ್ತರವಾದ ಬೆಟ್ಟ ಈ ಮುಳ್ಳಯ್ಯನಗಿರಿ. ನೇನು ಸಿಗ್ತೇನೆ ನೋಡಿ, ಅಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲಿಗೆ ಹೋದ್ರೆ ಅಲ್ಲೇ ಮುಳ್ಳಯ್ಯನಗಿರಿ ಪೀಕ್ ಅದು. ಹೇಗಿದೆ, ಹೇಗಿತ್ತು ಟ್ರಕ್ಕಿಂಗ್, ಹೇಗಿತ್ತು ಟ್ರಕ್ಕಿಂಗ್? ನೋಡ್ರಿ ಸೂಪರ್ ಆಗಿದೆ, ಸ್ವರ್ಗ. ವಾ ಬರ್ರಿ ಎಲ್ಲರೂ, ಮಾನ್ಸೂನ್ ಅಲ್ಲಿ ಬನ್ರಿ, ನೋಡ್ರಿ ಸ್ವರ್ಗನ ನೀವು. ಕರ್ನಾಟಕದ ಹೈಯೆಸ್ಟ್ ಪೀಕ್ ಬೆಟ್ಟ ಅಂದ್ರೆ ಏನು ಸುಮ್ಮನೆನಾ? ಅಲ್ಲಿಗೆ ತಿಳ್ಕೊಳ್ಳಿ ನೀವು ಯಾವ ಥರ ಇರುತ್ತೆ ಮಾನ್ಸೂನ್ ಅಲ್ಲಿ ಇಲ್ಲಿ ಮೇಲ್ಗಡೆ ಅಂತ. ನೋಡಿ ಟೆಂಪಲ್ ಎಂಟ್ರೆನ್ಸ್ ನೋಡಿದ್ದು, ಇನ್ನೇನು ಎಂಟ್ರೆನ್ಸ್ ಸಿಕ್ತು ನೋಡಿ, ಇದೇ ಎಂಟ್ರೆನ್ಸ್. ಹೋ ನೋಡ್ರಿ ಫೈನಲಿ ಮುಳ್ಳಯ್ಯನಗಿರಿ, ಇದು ಎಂಟ್ರೆನ್ಸ್. ಸೊ ಸ್ಲಿಪ್ಪರ್ ಇಲ್ಲಿ ಬಿಟ್ಬಿಟ್ಟು ಟೆಂಪಲ್ಗೆ ಹೋಗೋಣ ಬನ್ನಿ. ನೋಡ್ರಿ ನೋಡಿ ಇಲ್ಲಿ ಕಾಣಿಸ್ತಿರೋದೆ ಮುಳ್ಳಯ್ಯನಗಿರಿ. ಲಾಸ್ಟ್ ಎಂಡ್ಗೆ ಬಂದಿದ್ದೀವಿ ಇವಾಗ, ಲಾಸ್ಟ್ ಪೀಕಲ್ಲಿರುವಂತಹ ಮುಳ್ಳಯ್ಯನಗಿರಿ ಮುಳ್ಳಪ್ಪ ಸ್ವಾಮಿ ಟೆಂಪಲ್ ಹತ್ರ ಬಂದ್ವಿ. ಸೊ ನೋಡಿದೆ ಒಳಗಡೆ ವಿಡಿಯೋ ಮಾಡೋಕ್ಕೆ ಅಲೋ ಇಲ್ಲ. ಸೊ ಒಳಗಡೆಗೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀನಿ ನಾನು. ನೋಡ್ರಿ ಮುಳ್ಳಯ್ಯನಗಿರಿ ಪೀಕ್ ಬೆಟ್ಟದ ಮೇಲ್ಗಡೆ ಪೀಕಲ್ಲಿ ನಮ್ಮ ಕನ್ನಡದ ಬಾವುಟ ಹಾರ್ತಾ ಇದೆ.
ಒಳಗಡೆ ಸ್ಲಿಪ್ಪರ್ ಹಾಕೋಗ್ಬೇಡಿ, ಇಲ್ಲೇ ಬಿಟ್ಬಿಟ್ಟೋಗ್ರಿ. ದೇವಸ್ಥಾನದ ಒಳಗಡೆ ಸ್ಲಿಪ್ಪರ್ ಹಾಕೋಗ್ಬೇಡಿ, ನೀವು ಇಲ್ಲಿ ಬಂದರೂ ಅಷ್ಟೇ ಸ್ಲಿಪ್ಪರ್ ನೋಡಿ ಇಲ್ಲೇ ಬಿಡಿ. ಎಲ್ಲರೂ ಗೊತ್ತಿಲ್ಲದೆ ಆಲ್ಮೋಸ್ಟ್ ಸುಮಾರು ಸೀಟು ಒಳಗಡೆ ಸ್ಲಿಪ್ಪರ್ ಹಾಕೋಗ್ತೀರ, ಸೊ ಆ ಕೆಲಸ ಮಾತ್ರ ಮಾಡಬೇಡಿ. ಸ್ಲಿಪ್ಪರ್ ಏನಿದ್ರು ಇಲ್ಲಿ ಬಿಟ್ಬಿಟ್ಟು ಒಳಗಡೆ ಹೋಗ್ರಿ. ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಬಂದರೆ ನಿಮಗೆ ಔಟ್ಸೈಡ್ ವ್ಯೂಸ್ ಚೆನ್ನಾಗಿ ಕಾಣಿಸುತ್ತೆ, ಬಟ್ ಈ ಸೀಸನಲ್ಲಿ ಬಂದರೆ ಮಾತ್ರ ಈ ಥರ ಒಂದು ಎಕ್ಸ್ಪೀರಿಯನ್ಸ್ನ ನೀವು ಇಲ್ಲಿ ನೋಡ್ಬೋದು. ಹಾಯ್ ಹಾಯ್. Hi friends. Hi. Hi. Wow. Wow. ಇದಕ್ಕಿಂತ ಇನ್ನೊಂದು ಇದೆಯಾ ಈ ಜಗತ್ತಲ್ಲಿ? ಲೈಫಲ್ಲಿ ಒಂದ್ಸಲನಾದರೂ ಈ ಸೀಸನಲ್ಲಿ ಬಂದು ಈ ಥರ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು ನೀವು. ಆ ಥರ ಇದೆ ಇಲ್ಲಿ, ಇಲ್ಲಿ ನೋಡ್ರಿ ನೋಡ್ರಿ. ವಾ ಸ್ವರ್ಗ ಸ್ವರ್ಗ. ವಾವ್. ಸೊ ಇದಿಷ್ಟು ಮುಳ್ಳಯ್ಯನಗಿರಿ ಟ್ರಕ್ಕಿಂಗ್ ಆಗಿತ್ತು. ಸೊ ಈ ಟ್ರಕ್ಕಿಂಗ್ ಮಾತ್ರ ಎಕ್ಸ್ಟ್ರಾಡಿನರಿ, ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಆ ಥರ ಒಂದು ಎಕ್ಸ್ಪೀರಿಯನ್ಸ್ ಆಯಿತು ಇವತ್ತು ಮಾತ್ರ. ಸೊ ಈ ಎಕ್ಸ್ಪೀರಿಯನ್ಸನ್ನು ನೀವು ಮಾಡಬೇಕಂದ್ರೆ ಈ ಸೀಸನಲ್ಲಿ ಅಂದರೆ ಮಳೆಗಾಲದಲ್ಲಿ ಇಲ್ಲಿ ಬಂದರೆ ಮಾತ್ರ ನಿಮಗೆ ಸ್ವರ್ಗನೇ ನೋಡ್ಬಿಡ್ತೀರ. ಆ ಥರ ಒಂದು ಫೀಲಿಂಗ್ ಇಲ್ಲಾಗುತ್ತೆ. ನಾನು ಎಷ್ಟೇ ಹೇಳಿದ್ರು ನೀವು ಇಲ್ಲಿಗೆ ಬಂದು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಮಾತ್ರ ಆ ಅನುಭವ ನಿಮ್ಗೆ ಅರ್ಥ ಆಗೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿ ತನಕ ಎಲ್ಲರೂ ಟಾಟಾ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು. ಕವಿತೆ ಕವಿತೆ ನೀನೇಕೆ ಪದಗಳಲ್ಲಿ ಸೂಪರ್ ಸಾಂಗ್ ಗುರು ಗಿಲಾ ಹೆಗಲಾ.